ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಯಾರಿಗೆ ಯಾರೂ ಇಲ್ಲ ನರಹರಿ. ನಾಳೆ ದಿವಸ ನರಸಿಂಹನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ಮನೆ ಯಜಮಾನ ನೀನೇ ತಾನೆ, ನೀನೇ ತಾನೆ ಎಲ್ಲ ವಹಿಸ್ಕೋಬೇಕಾದವನು. ಯಾಕೆ ಈ ಪುರುಷ ಏನ್ ಸತ್ತೋಗಿದಾನ? ನನಗೂ ಎಲ್ಲ ಅರ್ಥ ಆಗುತ್ತೆ ಅತ್ತೆ. ನಾಳೆ ಅಣ್ಣಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕುರ್ಚಿಲಿ ಯಾರು ಕೂತ್ಕೊಳ್ಳೋದು ಅಂತ ಪ್ರಶ್ನೆ ಅಲ್ವಾ? ಮನೆ ಚಾಲಾಕಿ ಇದ್ದೀರಾ ಅತ್ತೆ ನೀವು? ಈಗಲಿಂದಲೇ ನರಹರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ಪರಶು ಏನ್ ಮಾತಾಡ್ತಿದ್ಯಾ ನೀನು? ನಂಗೂ ಗೊತ್ತಾಗುತ್ತೆ ಅತ್ತೆ, ಪರಶುರಾಮ ಈ ಮನೆ ಮಗ. ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅತ್ತೆ, ಅಣ್ಣನ ನಂತರ ಈ ಮನೆ ಯಜಮಾನ ನರಹರಿ ಅಲ್ಲ, ನಾನೇ ಪರಶು. ನರಸಿಂಹ ಬದುಕಿರೋವಾಗ್ಲೇ ಪರಶು ಅವನ ಹತ್ರ ಅಧಿಕಾರ ಪಡೆಯೋದಿಕ್ಕೆ ಯೋಚನೆ ಮಾಡ್ತಿದ್ದಾನೆ. ನರಸಿಂಹನ ನಂತರ ನಾನೇ, ನರಹರಿ ಅಲ್ಲ, ನರಹರಿಗಿಂತ ದೊಡ್ಡವನು ನಾನು ಅಂತ ಕಿರ್ಚಾಡ್ಬೋದ? ಇಂಥ ಸಮಯದಲ್ಲಿ ಅವನು ಹೀಗೆ ಯೋಚನೆ ಮಾಡಬೇಕಾದ್ರೆ ನಾವು ಸುಮ್ಮನೆ ಕೂರಕ್ಕಾಗೋದಿಲ್ಲ. ನಾನು ಏನಾದರೂ ಪ್ಲಾನ್ ಮಾಡಲೇಬೇಕು. ನನ್ನೇನ್ ಮಾಡುವಂತೀರಾಮ? ನಾನು ಸ್ವಲ್ಪ ನೋಡ್ಕೊಂಡು ಓಡಾಡಿ. ಈ ಮನೆಯ ಮುಂದಿನ ವಾರಸುದಾರನ ಹೆಂಡತಿ ಅವಳು. ಈ ಮನೆಯಲ್ಲಿ ನರಹರಿ ರಾವ್ ಅಂತ ಒಬ್ರು ಇರ್ತಾರೆ, ಅವ್ರ ಪರಿಚಯ ಇದೆಯಾ ನಿಂಗೆ? ಯಾರು? ಆ ಕುಡ್ಕನ ನೋಡ್ತಾ ಇದೀನಲ್ಲ, ನರಹರಿ ನಡತೇನ ಚೆನ್ನಾಗಿ ಎಣ್ಣೆ ಅಭ್ಯಾಸ ಮಾಡ್ಕೊಂಡು ಮನೆ ಜವಾಬ್ದಾರಿನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ನೀನೇನ್ ಮಹಾ ಜವಾಬ್ದಾರಿ ಇದೆಯಾ ಈ ಮನೆಯಲ್ಲಿ? ನನ್ನ ವಿಷಯಕ್ಕೆ ಬರಬೇಡಿ ಅತ್ತೆ ನೀವು. ಪ್ಲೀಸ್ ರೀ, ಮಾತು ಬೆಳೆಸ್ಬೇಡಿ, ಸುಮ್ಮನೆ ಇದ್ಬಿಡಿ. ಯಾಕೆ ಯಾಕೆ ಸುಮ್ಮನೆ ಇರ್ಬೇಕು ನಾನು? ಈ ಮನೆ ಮಗ ನಾನು. ಹೇಳಿ ಕೇಳಿ ಇಟ್ಕೊಂಡು ಹೆಂಗ್ಸು ಹುಟ್ಟಿದ ನೀನು? ನಿನಗ್ ಯಾಕೆ ಕೊಡ್ಬೇಕು ಮನೆ ಯಜಮಾನ್ಕೇನ? ನನ್ನ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾಳೆ ಇವಳು. ನಾನು ಇವಳನ್ನ ಸುಮ್ಮನೆ ಬಿಡಲ್ಲ. ನನ್ನ ನರಸಿಂಹ ಇನ್ನೂ ಬದುಕಿದಾನೆ, ಅವನು ಮತ್ತೆ ಬಂದೇ ಬರ್ತಾನೆ. ಅವನ್ನೆಲ್ಲ ನೀವು ಈಗಲೇ ಸಾಯಿಸಕ್ ನೋಡ್ತಿದ್ದೀರಲ್ಲ. ನಿಮ್ಮನ್ನೆಲ್ಲ 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 ಸುಪಾರಿ ಯಾರು ಕೊಡ್ತೀಯ ಅದನ್ನ ನೋಡೋಣ. ಈಗ ಯಾರನ್ನ ಎತ್ತಬೇಕು? ಮೂರ್ಖ ಮುಂಡೆ ಮಗ ಕಣೋ ನೀನು, ಇಷ್ಟು ಸರಳವಾಗಿ ಹೇಳಿದ್ರು ಅರ್ಥ ಆಗಲ್ಲ ನಿನಗೆ. ಸುಪಾರಿ ವಿಷಯವಾಗಿ ಈ ಹಿಂದೆನೂ ನೀವು ಮಾತಾಡಿದ್ರಿ, ಆದ್ರೆ ಈ ಸಲ ಯಾರಿಗೆ ಸುಪಾರಿ ಕೊಡೋ ಬಗ್ಗೆ ಮಾತಾಡ್ತಿದ್ದೀರಾ ಸಾಹೇಬ್ರೆ? ಶ್ರೀಮಾನ್ ನರಸಿಂಹರಾವ್ ಅವ್ರಿಗೆ. ಇವಾಗ್ಲೇ ಅವ್ರ ನಂತರ ಯಾರು ಈ ಮನೆ ಯಜಮಾನ್ರು ಅನ್ನೋದು ಶುರುವಾಗಿದ್ಯಾ? ಊರ್ ನೋಡಿದ್ರೆ ಅಲ್ಲಿ ಮೊದ್ಲಿನ ತರ ಆಗೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇವ್ರುಗಳು ಅವ್ರ ಸಾವಿನ ನಂತರದ ಯೋಚನೆ ಮಾಡ್ತಿದ್ದಾರೆ. ಅವ್ರ ನಂತರ ಯಾರು ಅನ್ನೋ ಪ್ರಶ್ನೆನೆ ಇಲ್ಲ. ಅವ್ರಿದ್ದಾರೆ, ಮುಂದೇನೂ ಇರ್ತಾರೆ. ಸಾವಿತ್ರಿ